Well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಚಾರ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ 5ನೇ ತರಗತಿಯವರೆಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಗದ್ಯ ಭಾಗ 6ನೇ ಪಾಠ ನಾನು ಮತ್ತೆ ಹುಂಚಿ ಮರ ಜಿ ಎಚ್ 12 ಮಠ ಇವರು ರಚಿಸಿರುವಂತಹ ಒಂದು ಗದ್ಯ ಭಾಗವನ್ನ ಪ್ರಾರಂಭ ಮಾಡಿದ್ವಿಲ್ವಾ. ಅದರ ಬಗ್ಗೆ ಚರ್ಚೆಯನ್ನು ಸಹ ನಾವು ಮಾಡಿದ್ವಿ. ಜಿ ಎಚ್ 12 ಮಠ ಇವರ ಪರಿಚಯವೂ ಆಗಿತ್ತು. ನಂತರ ಅವರು ಈ ಪಾಠವನ್ನ ಯಾವ ಉದ್ದೇಶಕ್ಕಾಗಿ ರಚಿಸಿದ್ದಾರೆ ಎನ್ನುವಂತಹ ಒಂದು ಪೂರ್ವ ಪೀಠಿಕೆಯು ಸಹ ನಿಮಗೆ ಆಗಿದ್ದಲ್ವಾ. ಸೊ ಇಂದಿನ ತರಗತಿಯಲ್ಲಿ ನಾವು ಆ ಒಂದು ಅವರು ನಾನು ಮತ್ತೆ ಹುಂಚಿ ಮರಿ ಗದ್ಯವನ್ನ ರಚಿಸಿ ಅದರ ಸಾರಾಂಶವನ್ನ ನಾವು ಇಂದಿನ ತರಗತಿಯಲ್ಲಿ ತಿಳಿತಾ ಅದರ ಚರ್ಚೆಯನ್ನ ಮಾಡ್ತಾ ಮುಂದಕ್ಕೆ ಸಾಗೋಣ. ಅರ್ಥ ಆಗ್ತಿದೆಯಾ? ಮೊದಲನೇದಾಗಿ ನಾವು ಪದಗಳ ಅರ್ಥವನ್ನ ನೋಡ್ತಾ ಹೋಗೋದಾದ್ರೆ ಅರ್ಥ ಆಗ್ತಿದೆಯಾ? ಪದಗಳ ಅರ್ಥ ನೋಡ್ತಾ ಹೋಗೋಣ. ಪದಗಳ ಅರ್ಥ ಡೋರೆ ಮುನಸೆ ನೋಡಿ, ನಿನ್ನೆ ನಾಲ್ಕು ಬಂದಿದ್ದ ಅಲ್ವಾ. ಡೋರೆ ಹುಣಸೆ, ಡೋರೆ ಹುಣಸೆ ಅಂದ್ರೆ ಏನು? ಕಾಯಿ ಹಣ್ಣು ಅಥವಾ ಮಧ್ಯ ದೋರೆಕಾಯಿ ಅಂತ ಹೇಳಿ ಕರಿತೀವಲ್ವಾ ನಾವು, ಕಾಯಿ ಹಣ್ಣಿನ ಮಧ್ಯದ ಹುಣಸೆ ಹಣ್ಣು. ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣಸೆಕಾಯಿ. ಹುಣಸೆಕಾಯಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅದು ಜಬರಿಸು. ಏನು ಜಬರಿಸು ಅಂದ್ರೆ ಗದರಿಸು, ಹೆದರಿಸು ಅಂತ ಅರ್ಥ. ಎಸ್ ಕರೆಕ್ಟ್. ಹೆದರಿಸು ಅಥವಾ ಹೆದರಿಸು ಅಥವಾ ಗದರಿಸು ಗದರಿಸು. ಭಾಸವಾಗು, ಭಾಸವಾಗು ಅಂದ್ರೆ ಭಾಸವಾಗು ಅಂದ್ರೆ ತೋರು ಅಥವಾ ಅನಿಸು ಅಂತ ಹೇಳಿ. ತೋರು ಅಥವಾ ಅನಿಸು ಅಥವಾ ಫೀಲಿಂಗ್ಸ್, ಇಂಗ್ಲಿಷ್ ಅಲ್ಲಿ ಫೀಲಿಂಗ್ಸ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸಂಭ್ರಮ ಅಂದ್ರೆ ಸಂಭ್ರಮ. ಏನು ಸಂಭ್ರಮ ಅಂದ್ರೆ ಸಡಗರ, ಅದ್ದೂರಿ, ಸಡಗರ ಅದ್ದೂರಿ. ಹುಂಚಿ ಮರ, ಏನು ಹುಂಚಿ ಮರ ಅಂದ್ರೆ ಹುಂಚಿ ಮರ ಅಂದ್ರೆ ಹುಣಸೆ ಮರ. ಹುಂಚಿ ಮರ ಅಂದ್ರೆ ಹುಣಸೆ ಮರ ಅಂತ ಅರ್ಥ. ಅರ್ಥಿದ್ಯಾ? ಹುಂಚಿಕಪ್ಪ ಅಂದ್ರೆ ಏನು? ಹುಂಚಿ ಅಂದ್ರೆ ಹುಣಸೆನಿಂದ ಬೀಜ ಇರುತ್ತಲ್ವಾ, ಗೊತ್ತಲ್ವಾ ನಿಮ್ಗೆ ಹುಣಸೆನಿಂದ ಬೀಜ ಎಲ್ಲ ನೋಡಿರ, ಅದನ್ನ ಹುಡ್ಕೊಂಡ್ ತಿಂತಾರೆ. ಇನ್ ಕೆಲವರು ಸುಟ್ಕೊಂಡ್ ತಿಂತಾರೆ, ಇನ್ ಕೆಲವರು ನೀರ ನೆನ್ಸಿಟ್ಟು ಉಪ್ಪು ಹಾಕೊಂಡು ತಿಂತಾರೆ ಅಲ್ವಾ. ಆತರ ನೀವೆಲ್ಲ ತಿಂದಿದ್ದೀರ, ಆಲ್ಮೋಸ್ಟ್ 99.9% ಜನ ಹುಣಸೆ ಬೀಜವನ್ನ ತಿಂದಿದ್ದೀರ ಅಲ್ವಾ. ಆ ಹುಣಸೆ ಬೀಜವನ್ನ ಉಪ್ಪು ಹಾಕಿ ಕುಡಿತಾರೆ, ಆಮೇಲೆ ಒಲೆಯಲ್ಲೂ ಅದನ್ನ ಸುತ್ತಾರೆ ಹುಣಸೆ ಬೀಜ. ನಾನು ಸಹ ಹುಣಸೆ ಬೀಜವನ್ನ ತಿಂದಿದ್ದೀನಿ, ಅದನ್ನ ಹುಣಸಿ ಕಪ್ಪ ಅಂತ ಹೇಳಿ ಕರಿತಾರೆ. ಹುಣಸಿ ಕಪ್ಪ, ನಾವು ಹುಣಸಿ ಕಪ್ಪ ಅಂತೇವಿ. ಹುಣಸಿ ಕಪ್ಪ ಹುಣಸಿ ಕಪ್ಪ. ಹುಣಸೆ ಒಣಗಿದ ಆನಂತರ, ಹುಣಸೆ ಒಣಗಿದ ಆನಂತರ ಅದರಲ್ಲಿರುವ ಕಪ್ಪು ಬಣ್ಣದ ಬೀಜ ಅರ್ಥಿದ್ಯಾ, ಅದನ್ನ ಹುಣಸಿ ಕಪ್ಪ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ನಿನ್ನೆ ಅದ್ಭುತ
ಎಳನಾಗರಕಾಯಿ ಕಂಗಾಲಾಗು ಕಾಣೆಯಾಗಿಯಾಗು ಚಳಿತದ್ದು ಈ ನಾಲ್ಕು ಪದಗಳ ಅರ್ಥ ನೋಡಿದಲ್ವಾ ಅದ್ಭುತ ಅಂದ್ರೆ ಆಶ್ಚರ್ಯಕರವಾದದ್ದು ಅಂತ ಎಳನಾಗರಕಾಯಿ ಅಂತಂದ್ರೆ ಹುಣಸೆ ಹಣ್ಣು ಬಿಡೋಕ್ಕಿಂತ ಮುಂಚಿತವಾಗಿ ಅದು ಹೂವಾಗುತ್ತೆ ಅಲ್ವಾ ಹೂವಾಗಿ ಎಳೆಯದಾಗಿ ಶುದ್ಧ ಹುಣಸೆ ಹಣ್ಣನ್ನು ಬಿಡುತ್ತೆ ಅದನ್ನ ಎಳನಾಗರಕಾಯಿ ಅಂತ ಹೇಳಿ ಕರಿತೀವಿ ಇನ್ನು ಕಾಣೆಯಾಗು ಅಂತ ಇಲ್ಲದಂತಾಗು ಅಥವಾ ಕಂಗಾಲಾಗು ಚದರಿ ಓಡು ಹೋಗು ಅಂತ ಹೇಳಿ ಹೇಳಿದ್ದೆ ಅಲ್ವಾ ನಿನ್ನೆ ಹಿಂದಿನ ತರಗತಿಯಲ್ಲಿ ಇನ್ನು ಚಳಿತದ್ದು ಅಂದ್ರೆ ಹಲ್ಲು ಚುಳ್ಳು ಅಂತದ್ದು ಅಲ್ವಾ ಹುಣಸೆ ಹಣ್ಣು ತಿಂದಾಗ ಹಲ್ಲು ಹುಳಿಯಾಗಿರೋ ಅಂಶ ತಿಂದಾಗ ಹಲ್ಲೆಲ್ಲ ಚುಳ್ಳು ಅಂತ ಅಂತ ಜುಮು 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 ಅಂತ ಅನ್ನುತ್ತೆ ಅದನ್ನ ಚಳಿತದ್ದು ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದ್ಯಾ ನೋಡಿ ಡೋರೆ ಹುಣಸೆ ಅಂದ್ರೆ ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣಸೆಕಾಯಿ ನಾವು ದ್ವಾರಗಾಯಿ ಅಂತ ಹೇಳಿ ಕರಿತೀವಿ ಇನ್ನು ಹಣ್ಣು ಆಗಿಲ್ಲ ಕಾಯಿನೂ ಆಗಿರಲ್ಲ ಕಾಯಿನೂ ಇರಲ್ಲ ಅದನ್ನ ದ್ವಾರಗಾಯಿ ಅಂತ ನಾವು ಕರಿತೀವಿ ಅರ್ಥ ಆಗ್ತಿದ್ಯಾ ಇನ್ನು ಜಬರಿಸು ಅಂದ್ರೆ ಹೆದರಿಸು ಗದರಿಸು ಅಂತ ಅರ್ಥ ಆಗ್ತಿದ್ಯಾ ಇನ್ನು ಭಾಸವ ಅಂದ್ರೆ ತೋರು ಅನಿಸು ಅಂದ್ರೆ ಫೀಲಿಂಗ್ಸ್ ಅರ್ಥ ಆಗ್ತಿದೆ ಇನ್ನೊಂದು ಫೀಲ್ ಆಗ್ತಿದೆ ನನಗೆ ಅವರನ್ನ ನೋಡಿದಾಗ ಇನ್ನೊಂದು ಫೀಲ್ ಆಯ್ತು ಮನಸ್ಸಲ್ಲಿ ನಾವು ಓದಿರೋ ಸ್ಕೂಲಿಗೆ ಹೋದಾಗ ನಮ್ಗೆ ಒಂಥರ ಫೀಲ್ ಆಗುತ್ತೆ ಮನಸ್ಸು ಅಯ್ಯೋ ನಾವು ಓದಿರೋ ಸ್ಕೂಲ್ ಅಲ್ವಾ ನಾನು ಓದಿದಂತಹ ಕೊಠಡಿಗಳು ಇಲ್ಲೇ ಇದಾವೆ ನಾನು ಇದೇ ಕಾರಿಡಾರ್ ಅಲ್ಲಿ ಓಡಾಡಿದ್ದು ಅಂತ ಹೇಳ್ತೀವಿ ಅಥವಾ ಯಾವ್ದೊಂದು ರಸ್ತೆ ನಡ್ಕೊಂಡು ಹೋದಾಗ ಓ ನಾನು ಚಿಕ್ಕೋನಿದ್ದಾಗ ಇದೇ ರಸ್ತೆಲ್ಲಿ ಅಲ್ವಾ ನಾನು ಹೋಗಿದ್ದು ಅಂತ ಹೇಳಿ ನಮ್ಗೆ ಫೀಲಿಂಗ್ಸ್ ಆಗುತ್ತೆ ಅದೊಂದು ಅನಿಸಿಕೆ ಬರುತ್ತೆ ಅದನ್ನ ಭಾಸವಾಗು ಅಂತ ಹೇಳಿ ಕರಿತೇವೆ ಸಂಭ್ರಮ ಸಂಭ್ರಮ ಅಂದ್ರೆ ಎಲ್ಲರಿಗೂ ಸಡಗರ ಅದ್ಧೂರಿ ಸಂತೋಷದಿಂದ ಒಂದು ದಿನವನ್ನು ನಾವು ಕಳಿತೀವಿ ಅಲ್ವಾ ಹಾಗೆ ಹುಂಚಿಮರ ಹುಂಚಿಮರ ಅಂದ್ರೆ ಹುಣಸೆ ಮರ ಅರ್ಥ ಆಗ್ತಿದೆ ನಿಮ್ಗೆಲ್ಲ ಗೊತ್ತು ಹುಣಸೆ ಮರ ನಮ್ಮ ಹುಂಚಿ ಕಪ್ಪ ಅಂದ್ರೆ ಹುಣಸೆ ಹಣ್ಣು ಒಣಗಿದ ನಂತರ ಅದರಿಂದ ಬರುವಂತಹ ಬೀಜವನ್ನು ನಾವು ಹುಣಸೆ ಕಪ್ಪ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಸರಿ ನೋಡಿ ನಾನು ನಿನ್ನೆ ಹೇಳಿದ ಹಾಗೆ ನಮ್ಮ ಭಾರತವು ಹಲವಾರು ಸಂಸ್ಕೃತಿಯ ಜಾತಿ ಧರ್ಮ ಮತ ಹಲವಾರು ಆಚರಣೆಯ ತವರು ಅಲ್ವಾ ನಮ್ಮ ಭಾರತದಲ್ಲಿ ಇರುವಂತಹ ಹಲವಾರು ದೇವರುಗಳಾಗಿರ್ಬೋದು ಹಲವಾರು ಜಾತಿ ಧರ್ಮ ಮತ ಇದ್ದು ಹಲವಾರು ಆಚರಣೆಗಳನ್ನು ನಾವು ಮಾಡ್ತೀವಿ ಅಲ್ವಾ ಪೂಜೆ ಪುನಸ್ಕಾರ ಆಗಿರ್ಬೋದು ಹಬ್ಬ ಹರಿದಿನ ಹೀಗೆ ಹಲವಾರು ರೀತಿಯಾದಂತಹ ಸಂಸ್ಕೃತಿಯನ್ನು ಒಳಗೊಂಡಿರುವಂತಹ ನಮ್ಮ ಭವ್ಯವಾದಂತಹ ದೇಶ ಇಂದಿಗೂ ಸಹ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೊರ ರಾಜ್ಯದಲ್ಲಿ ಅಂದ್ರೆ ಹೊರ ದೇಶದಲ್ಲಿ ಹೆಸರನ್ನ ಪಡೆದಿದೆ ಇಂದಿಗೂ ಸಹ ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಆಹಾರ ಪದ್ಧತಿ ಶೈಲಿ ಇವುಗಳನ್ನ ವಿದೇಶಿಗರು ಅವಲಂಬಿಸಿದ್ದಾರೆ ಅವರು ಸಹ ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಆಹಾರ ಪದ್ಧತಿಯನ್ನ ವಿದೇಶಿಗರು ಸಹ ಅಳವಡಿಸಿಕೊಳ್ತಿದ್ದಾರೆ ಅವರ ದಿನನಿತ್ಯ ಜೀವನದಲ್ಲಿ ಹಾಗೆ ನಮ್ಮ ದೇಶದಲ್ಲಿ ಒಂದು ಮೌಢ್ಯವೂ ಇದೆ ಅಲ್ವಾ ಹಲವಾರು ಕಂದಾಚಾರಗಳಿದೆ ಮೌಢ್ಯಗಳಿದೆ ಮೂಢನಂಬಿಕೆಗಳಿದೆ ಈ ಮೂಢನಂಬಿಕೆಗಳನ್ನ ಎಷ್ಟರ ಮಟ್ಟಿಗೆ ನಾವು ನಂಬಿದ್ದೀವಿ ಅಂತಂದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಪ್ರಯೋಗಿಸುವಂತಹ ಇನ್ನೊಂದು ಜೀವವನ್ನ ತೆಗೆಯುವಂತಹ ಅಥವಾ ಪರಿಸರ ನಾಶ ಮಾಡುವಂತಹ ಅಷ್ಟರ ಮಟ್ಟಿಗೆ ನಾವು ಮೂಢನಂಬಿಕೆಯನ್ನ ನಂಬಿದ್ದೀವಿ ಅಲ್ವಾ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಎನ್ನುವಂತಹದ್ದು GH12 ಮಠ ಅವರು ಇಂದಿನ ತರಗತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಅದನ್ನ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಅವರು ಬರೆದಿರುವಂತಹ ಒಂದು ಯಾವ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ಗದ್ಯ ಭಾಗವನ್ನ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬಂತಹ ಒಂದು ಕವನ ಸಂಕಲನದಿಂದ ಈ ಪಠ್ಯವನ್ನ ಆಯ್ದು ನಮ್ಮ ಪಠ್ಯ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಅಂತ ಇದೆಯಾ ಸರಿ ಹಾಗಾದ್ರೆ ನಾನು ಒಮ್ಮೆ ಪಾಠವನ್ನ ಸಂಪೂರ್ಣವಾಗಿ ಓದ್ತೇನೆ ಅರ್ಥ ಆಗ್ತಿದೆಯಾ ಸಂಪೂರ್ಣವಾಗಿ ಓದಿದ ನಂತರ ನಿಮಗೆ ಒಂದು ಶೇಕಡ 50%ರಷ್ಟು ನಿಮಗೆ ಪಾಠ ಅರ್ಥ ಆಗ್ತದೆ ತದನಂತರ ನಾನು ನಿಮಗೆ ಅದರ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಬನ್ನಿ ನಾನು ಮತ್ತೆ ಹುಂಚಿಮರ ಗದ್ಯ 6 GH12 ಮಠ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂ ನೆಲದ ತುಂಬಾ ಹಳದಿ ಹುಂಚಿ ಹೂಗಳ ರಾಶಿ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ಅದೇನೆಂದರೆ ಹುಂಚಿ ಹೂ ತಿನ್ನುವುದು ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ ಜುಮ್ಮೆಂದಾಗಲೇ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು ನನ್ನ ಬಾಯಲ್ಲಿ ನೀರೂರಿತು ಮೆಲ್ಲನೆ ಬಗ್ಗಿ 5-6 ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು ಆದರೆ ನಾನೀಗ ಪುಟ್ಟ ಹುಡುಗನಲ್ಲ ದೊಡ್ಡವ ದೊಡ್ಡ ಪಗಾರದವ ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂ ಆರಿಸಿದರೆ ಜನ ಏನಂದಾರು ಅದನ್ನು ಅಲ್ಲೇ ಬಿಟ್ಟೆ ಬೂಟು ಕಟ್ ಕಟ್ ಊರುತ್ತಾ ಮುಂದೆ ಸಾಗಿದೆ
ಮುಂದೆ ಒಂದು ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಡನಾಗರಿಕಾಯಿಗಳು ಕಂಡವು. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚುಮ್ಮಿತು. ಆ ಹುಡುಗರಿಗೆ ಜಬ್ಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೇ, ಲೇಲೇ ಕಲ್ಲು ಹೊಡಿಬೇಡ್ರಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ? ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು. ಅಯ್ಯಯ್ಯೋ ಅಂದೆ. ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರು. ನಾನು ಬೇಡ ಅನ್ನುತ್ತಿರಲಿಲ್ಲ, ಎಷ್ಟೋ ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ. ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದೆ. ಅಬ್ಬಾ, ಇನ್ನೂ ಒಂದು ವಿಚಿತ್ರ ಕಂಡೆ. ಹುಂಚಿ ಗಿಡದ ಇಳಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಗುತ್ತಿದ್ದರು. ಒಂದು ಕ್ಷಣ ನಿಂತೆ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆ ಜೋಕಾಲಿ ಜೀಗುತ್ತಿದ್ದೆ. ಎರಡು ಮೂರು ವಾರ ದಾಟಿದವು. ಆ ಹುಂಚಿ ಮರದ ಕೆಳಗೆ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ. ಕಾರಣ ಡೋರೆ ಹುಣಸೆ, ಅಂದರೆ ಇತ್ತ ಕಾಯು ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ, ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ. ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಅಲ್ಲಿ ಮರಕುಟಿಕನ, ಹಕ್ಕಿ, ಕಾಗೆ, ಗುಬ್ಬಿ, ಮೈನ, ಟಿಟಿಬಾ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಕತ್ತಲೆಯಾಗುತ್ತಾ ಬಂತು. ತಂಗಾಳಿ ಬೀಸಿತು. ಅಲ್ಲಿಂದ ಎದ್ದೆ. ಹುರಿದ ಹುಂಚಿಕಪ್ಪ ಕುಟುಂ ಕುಟುಂ ಎಂದು ತಿಂದಿದ್ದು ನೆನಪಾಯಿತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಗಿಸಿ ಜುರುಜುರು ಚೀಪಿದ್ದು ನೆನಪು ಮರುಕಳಿಸಿತು. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದಿಗೂ ಮರೆಯಲಾಗದು. ಮತ್ತೆ ಹಲವಾರು ವಾರಗಳು ಕಳೆದವು ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ. ಆ ಮರವೇ ಕಾಣೆಯಾಗಿತ್ತು. ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರೀ ಬೋಳು ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು. ಎದೆ ಜೋರಾಗಿ ಬಡಿದುಕೊಂಡಿತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ. ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು ಅಂತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ. ಕಡಿದರು, ಕಡಿದು ಬಿಟ್ಟರು. ಕಡಿದರೆ ಯಾಕೆ ಯಾಕೆ, ಒಂದೇ ಉಸಿರಿನಲ್ಲಿ ಕೇಳಿದೆ. ಹುಂಚಿ ಮರದಲ್ಲಿ ದೆವ್ವಗಳು ಇರ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತದಂತೆ, ಅದಕ್ಕ ಕಡಿದು ಬಿಟ್ರು ಸಾವುಕಾರರು. ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಲಾಗಿ ನಿಂತು ಬಿಟ್ಟನು. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣೆಯಾಗಿತ್ತು. ಮೂಢನಂಬಿಕೆಗೆ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಹೌದಲ್ವಾ? ನಾವೆಷ್ಟು ಮೂಢನಂಬಿಕೆಗೆ ಒಗ್ಗೋಗ್ಬಿಟ್ಟಿದ್ದೀವಿ ಅಂತೇಳಿ ಯಾರಾದ್ರೂ ಏನಾದ್ರೂ ಹೇಳಿದ್ರು ಅಂತ ತಕ್ಷಣ ಒಂದು ಸಂಪೂರ್ಣವಾಗಿ ನಂಬಿಡ್ತೀವಿ ಅಲ್ವಾ? ಅಂತಹ ಒಂದು ಮೌಢ್ಯತೆಗೆ ನಾವು ಇಂದು ತಲುಪಿದ್ದೇವೆ. ಹಾಗಾಗಿ ಅದು ತಪ್ಪು, ದೆವ್ವ ಇಲ್ಲ, ಪಿಸಾಚಿ ಇಲ್ಲ, ಏನು ಇಲ್ಲ. ನಮ್ಮಲ್ಲಿರುವಂತಹ ಆತ್ಮ, ನಮ್ಮಲ್ಲಿರುವಂತಹ ಪರಿಶುದ್ಧ ಮನೋಭಾವನೆಯೇ ನಮ್ಮನ್ನ ಕಾಪಾಡ್ತದೆ. ಈ ದೆವ್ವ ಭೂತ ಎನ್ನುವಂತಹದ್ದು ಒಂದು ಪರಿಕಲ್ಪನೆ ಅಷ್ಟೇ. ಇದ್ಯಾವುದು ಅಲ್ಲ, ದೆವ್ವ ಅಲ್ಲ, ಭೂತ ಅಲ್ಲ, ಯಾವ ದೇವರೂ ಅಲ್ಲ. ಇದು ಮನುಷ್ಯ ಮಾಡಿಕೊಂಡಿರುವಂತಹ ಒಂದು ಸೃಷ್ಟಿ ಅಂತಾನೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಈಗ ನಮಗೂ ಅಷ್ಟೇ. ನಾವು ಚಿಕ್ಕವರಿದ್ದಾಗ ಹುಣಸೆ ಮರದ ಆಟ ಆಡ್ತಿದ್ವಿ, ಇಲ್ಲ ಗೋರಿ ಆಟ ಆಡ್ತೀವಿ, ಗೋಲಿ ಆಟ ಆಡ್ತೀವಿ, ಚಿನ್ನಿದಂಡು ಆಟ ಆಡ್ತೀವಿ. ಆಮೇಲೆ ಆಲದ ಮರ ಅಂತ, ಆಲದ ಮರದಲ್ಲಿ ನಾನಂತೂ ಆಲದ ಮರ ಅಂತಾನೆ ನನ್ ತುಂಬಾ ಇಷ್ಟ. ಆಲದ ಮರ ಹಿಂಗ ಅದು ಉದ್ದದ ಟೊಂಗೆಗಳು ಬಿದ್ದಿರ್ತಾವಲ್ಲ, ಅದ್ ಹಿಡ್ಕೊಂಡು ಜಿಕ್ಕಿದ್ದೆ ಜಿಕ್ಕಿದೆ ಆಟ ಆಡೋದು ಆಲದ ಮರ ಇಟ್ಕೊಂಡು. ಹಾಗೆ ನನಗೂ ಅಷ್ಟೇ, ಈಗೊಂದ್ಸಲ ಕೆಲವೊಂದ್ಸಲ ಹೋದಾಗ ಆಲದ ಮರಗಳು ಈಗ ಕಡಿಮೆ ಆಗಿದ್ದಾವೆ ಆಲ್ಮೋಸ್ಟ್ ಅಲ್ವಾ. ಎಲ್ಲ ಕಡದ್ಬಿಟ್ಟು ಏನ್ ಮಾಡಿದ್ದಾರೆ, ಮನೆಗಳಿಗೆ ಅಲಂಕಾರಿಕ ವಸ್ತುಗಳನ್ನ ಮಾಡಿಟ್ಟಿದ್ದಾರೆ ಆ ಮರದಿಂದ.
ಆಲದ ಮರದಿಂದ ಅಲ್ವಾ ಸೋಫಾ ದಿವಾನ್ ಕಾಟು ಮಂಚ ಡೈನಿಂಗ್ ಟೇಬಲ್ ಕಿಟಕಿ ಬಾಗಿಲು ಚೌಕಟ್ಟುಗಳು ಹೀಗೆ ಹಲವಾರು ರೀತಿಯಾದಂತಹ ಬೆಂಚು ಮೇಜು ಕುರ್ಚಿ ಹೀಗೆ ಮರದಿಂದ ವಸ್ತುಗಳಿಂದ ಮಾಡಿ ಮರಗಳನ್ನ ನಾಶ ಮಾಡ್ತಿದ್ದಾರೆ ಅಲ್ವಾ ಅದೇ ರೀತಿ ಇಲ್ಲೂ ಸಹ ಒಂದು ಘಟನೆ ನಡೆದಿದೆ ಅಲ್ವಾ ಸರಿ ಓಕೆ ಈಗ ನಾನು ಪಾಠ ಓದಿದ್ನಲ್ವಾ ಪಾಠ ಓದಿ ಆಯ್ತು ಪಾಠ ಓದಿದ ಒಂದು ಧ್ವನಿ ಮುದ್ರಣದ ಒಂದು ಧ್ವನಿಯನ್ನು ನಾನು ನಿಮಗೆ ಕೇಳಿಸ್ತೇನೆ ಅದನ್ನೆಲ್ಲರೂ ಸಹ ಕೇಳಿಸಿಕೊಂಡು ಬನ್ನಿ ಪಾಠ ನಾನು ಮತ್ತು ಹುಂಚಿಮರ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂವು ನೆಲದ ತುಂಬಾ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ಅದೆಂದರೆ ಹುಂಚಿ ಹೂವು ತಿನ್ನುವುದು ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ ಜುಮ್ಮೆಂದಾಗಲೇ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು ನನ್ನ ಬಾಯಲ್ಲಿ ನೀರೂರಿತು ಮೆಲ್ಲನೆ ಬಗ್ಗಿ ಐದಾರು ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವಾಸೆ ಮೂಡಿತು ಆದರೆ ನಾನೀಗ ಪುಟ್ಟ ಹುಡುಗನಲ್ಲ ದೊಡ್ಡವ ದೊಡ್ಡ ಪಗಾರದವ ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಆರಿಸಿದರೆ ಜನ ಏನಂದಾರು ಅದನ್ನು ಅಲ್ಲೇ ಬಿಟ್ಟೆ ಬೂಟು ಖಟ್ ಖಟ್ ಊರುತ್ತಾ ಮುಂದೆ ಸಾಗಿಬಿಟ್ಟೆ ಮುಂದೆ ಒಂದು ವಾರ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳೆನಾಗರ ಕಾಯಿಗಳು ಕಂಡವು ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚಿಮ್ಮಿತು ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೆ ಲೇ ಲೇ ಕಲ್ಲು ಹೊಡಿಬೇಡ್ರಿ ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ ನನ್ನ ಗದರಿಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು ಅಯ್ಯಯ್ಯೋ ಅಂದೆ ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದೆ ಅಬ್ಬಾ ಇನ್ನೂ ಒಂದು ವಿಚಿತ್ರ ಕಂಡೆ ಹುಂಚಿ ಗಿಡದ ಇಳಿ ಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ಒಂದು ಕ್ಷಣ ನಿಂತೆ ಹೌದು ನಾನು ಚಿಕ್ಕವನಾಗಿದ್ದಾಗ ಹೀಗೆಯೇ ಜೋಕಾಲಿ ಜೀಕುತ್ತಿದ್ದೆ ಎರಡು ಮೂರು ವಾರ ದಾಟಿದವು ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಕಾರಣ ದೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ದೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು ಮತ್ತೊಂದು ವಾರ ಕಳೆಯಿತು ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಕಲ್ಲು ಇತ್ತು ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ ಅಲ್ಲಿ ಮರಕುಟಿಗನ ಹಕ್ಕಿ ಕಾಗೆ ಗುಬ್ಬಿ ಮೈನ ಟಿಟ್ಟಿಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು ಆ ಹಕ್ಕಿ ಮಿತ್ರರೊಂದಿಗೆ ಮಾತಾಡಿದೆ ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು ಕತ್ತಲಾಗುತ್ತಾ ಬಂತು ತಂಗಾಳಿ ಬೀಸಿತು ಅಲ್ಲಿಂದ ಎದ್ದೆ ಹುರಿದ ಹುಂಚಿಕೊಪ್ಪ ಕುಟುಂ ಕುಟುಂ ಎಂದು ತಿಂದದ್ದು ನೆನಪಾಯಿತು ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರುಜುರು ಚೀಪಿದ ನೆನಪು ಮರುಕಳಿಸಿತು ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ ಆ ಮರವೇ ಕಾಣೆಯಾಗಿತ್ತು
ಆ ಮರದ ಸಾವಿರಾರು ಟೊಂಗಿಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು. ಎದೆ ಜೋರಾಗಿ ಬಡಿದುಕೊಂಡಿತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ, ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು? ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ, ಕಡಿದರು, ಕಡಿದು ಬಿಟ್ಟರು. ಆಹಾ, ಕಡಿದರೆ ಯಾಕೆ ಯಾಕೆ? ಒಂದೇ ಉಸಿರಿನಲ್ಲಿ ಕೇಳಿದೆ. ಹುಂಚಿ ಮರದಲ್ಲಿ ದೆವ್ವಗಳು ಇರ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕ ಕಡಿದು ಬಿಟ್ರು ಸಾವುಕಾರರು. ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟನು. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣದಾಗಿತ್ತು, ಮೂಢನಂಬಿಕೆಗೆ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ? ಧ್ವನಿ ಮುದ್ರಣವನ್ನ ಕೇಳಿಸ್ಕೊಂಡ್ಬಂದ್ರಲ್ವಾ, ಇದೇ ಪಾಠದ ಧ್ವನಿ ಮುದ್ರಣ ನಿಮ್ಗೆ ಇನ್ನೂ ಸಹ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆನಾ? ಸರಿ ನೋಡಿ, ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ, ಆಹಾ, ಹುಂಚಿ ಹೂ. ಇಲ್ಲಿ ದಾರಿಯಲ್ಲಿ ನಾನು ನಡೆದು ಹೋಗುತ್ತಿದ್ದೆ ಅಂದ್ರೆ ಯಾರು? GH12 ಮಠ. ಇವರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ, ಇದ್ದಕ್ಕಿದ್ದಂತೆ ಅವರ ಕಾಲುಗಳು ನಿಂತ್ಕೊಂಡು ಹೋದಂತೆ. ಅವರ ಬೂಟುಗಳು ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ರಂತೆ, ಇದ್ದಕ್ಕಿದ್ದಂತೆ ಅವ್ರ ಕಾಲುಗಳು ನಿಂತ್ಕೊಂಡು ಹೋದಂತೆ, ನಿಂತ್ಕೊಳ್ತದಂತೆ. ಮೆಲ್ಲನೆ ಕೆಳಗೆ ನೋಡಿದರೆ, ಆಹಾ, ಹುಂಚಿ ಹೂ. ನಿಂತ್ಕೊಂಡು ಆ ಮರದ ಕೆಳಗೆ ನೋಡಿದ್ರಂತೆ, ಹುಂಚಿ ಹೂ. ಆ ಮರದ ಕೆಳಗೆಲ್ಲ ಫುಲ್ಲು ಹುಂಚಿ ಹೂ ಬಿದ್ದಿದ್ವಂತೆ. ಹುಣಸೆ ಹಣ್ಣು ಬಿಡೋಕ್ಕಿಂತ ಮುಂಚೆ ಹೂ ಬಿಡುತ್ತಲ್ವಾ, ಆ ಹೂಗಳೆಲ್ಲ ಬಿದ್ದಿದ್ವಂತೆ. ನೆಲದ ತುಂಬಾ ಹಳದಿಯ ಹುಂಚಿ ಹೂಗಳ ರಾಶಿ ನೋಡಿ, ನೆಲದ ತುಂಬಾ ಫುಲ್ಲೆಲ್ಲ ಹಳದಿ ಹೂ. ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿದ್ದಂತೆ. ನೆಲದ ತುಂಬಾ ಎಲ್ಲ ಫುಲ್ ಸಂಪೂರ್ಣವಾಗಿ ಹುಂಚಿ ಹೂ ಬಿದ್ದಿದ್ವಂತೆ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು. ನೋಡಿ, ಅವರು ಚಿಕ್ಕವರಿದ್ದಾಗ ಅವರಿಗೊಂದು ವಿಚಿತ್ರವಾದಂತಹ ಹವ್ಯಾಸ ಇತ್ತಂತೆ. ಏನು ಅದೇನೆಂದರೆ, ಹುಂಚಿ ಹೂ ತಿನ್ನುವುದು. ಆ ಎಳೆಯ ಹುಣಸೆ ಹಣ್ಣಿನ ಹೂ ಇರುತ್ತಲ್ವಾ, ಅದನ್ನು ತಿನ್ನೋದು ಇವರಿಗೊಂದು ಹವ್ಯಾಸ ಆಗಿತ್ತಂತೆ. ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕಬಕ ತಿನ್ನುವುದು ಬಕಪಕ್ಷಿ ನಾನಾಗಿದ್ದೆ. ನಾನು ಇನ್ನು ಚಿಕ್ಕವನಿದ್ದೆ, ನನ್ನ ಹಲ್ಲು ಸಹ ಇನ್ನೂ ಎಳೆಯದಾಗಿತ್ತು. ಆ ಎಳೆ ಹೂ ಹುಂಚಿ ಹೂವನ್ನು ತಿನ್ನುವುದು ಬಕಬಕ ತಿಂತಿದ್ದೆ ಅಂತ. ಹುಂಚಿ ಹೂವನ್ನು ತಕ್ಕೊಂಡು ಬಕಪಕ್ಷಿ ಆಗಿದ್ದಂತೆ. ಬಕಪಕ್ಷಿ ಅಂದ್ರೆ ಏನು? ಕೊಕ್ಕರೆ ಅಲ್ವಾ, ಕೊಕ್ಕರೆಗೆ ನಾವು ಬಕಪಕ್ಷಿ ಅಂತ ಹೇಳಿ ಕರಿತೀವಿ. ಬಕಬಕ ತಿಂತ ಇದ್ರಂತೆ. ಹಾಗಾಗಿ ಅವರು ಅವರನ್ನ ಬಕಪಕ್ಷಿಗೆ ಹೋಲಿಸ್ಕೊಳ್ತಿದ್ದಾರೆ. ಯಾರು ಕವಿಗಳು? ಯಾರು ಕವಿ ಅಂದ್ರೆ ಯಾರು? GH12 ಮಠ ಅವರು. ಜುಮ್ ಎಂದಾಗಲೇ ಹಲ್ಲು ಸೆಳಿತದ್ದು ಗೊತ್ತಾಗ್ತಿದ್ದಂತೆ. ಆ ಹುಂಚಿ ಹೂ ಒಂದು ಸ್ವಲ್ಪ ಹುಳಿ ಇರುತ್ತಲ್ವಾ, ಎಳೆಯ ಹೂವಿನ ಒಂದು ಸಕ್ಕಪಟ್ಟೆ ಹುಳಿ ಇರ್ತದೆ. ಹಲ್ಲು ಆ ಹೂವನ್ನ ಆರಿಸಿ ತಿಂದಾಗ ಹಲ್ಲೆಲ್ಲ ಅವರಿಗೆ ಜುಮ್ ಅಂತ ಹೇಳಿ ಚಳಿತಂತೆ. ಚಳಿತ ನಿನ್ನೆಯ ಪದಗಳ ಅರ್ಥದಲ್ಲಿ ಇತ್ತಲ್ವಾ. ಹಾಗಾಗಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಸರಿ, ಓಕೆ. ಇದು ಇಲ್ಲಿಗೆ ಇರಲಿ. ನಾನು ಜಸ್ಟ್ ಒಂದೇ ಪ್ಯಾರ ಮಾಡಿದೆ ಹಿಂದಿನ ತರಗತಿಯಲ್ಲಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ಪಾಠವನ್ನ ಮಾಡ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.